ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಟೊಮೆಟೊ ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ನಾವು ಬೇಗನೆ ಮಾಡ್ಕೋಬೋದು, ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ತುಂಬ ಸೂಪರಾಗಿರುತ್ತೆ, ಬಿಸಿ ಬಿಸಿ ಅನ್ನದ ಜೊತೆ ಒಂದು ತಿಂದರೆ ಮಜ್ಜಾನೇ ಬೇರೆ ಫ್ರೆಂಡ್ಸ್. ಈಗ ಟೊಮೆಟೊ ರಸಂ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ಇಲ್ಲಿ ನಾನು 4 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಕರಿಬೇವು 1 ಟೇಬಲ್ಸ್ಪೂನ್, ಬೆಳ್ಳುಳ್ಳಿ 15 ಬೇಕಾಗುತ್ತೆ, ಕಾಳುಮೆಣಸು 1.5 ಟೇಬಲ್ಸ್ಪೂನ್, ಜೀರಿಗೆ 1 ಟೀಸ್ಪೂನ್, ಸಾಸಿವೆ 1/2 ಟೀಸ್ಪೂನ್, ಅರಿಶಿನ ಪುಡಿ 1/2 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಿಂಗು ಚಿಟಿಕೆಯಾಗಷ್ಟು ಬೇಕಾಗುತ್ತೆ. ಒಣಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ನಾನು 3 ತೊಗೊಂಡಿದ್ದೀನಿ. ಇಲ್ಲಿ ನಾನು ನಿಂಬೆನ ಗಾತ್ರದಷ್ಟು ಹುಣಸೆಹಣ್ಣು ಹತ್ರ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು. ಎಣ್ಣೆ 3-4 ಟೇಬಲ್ಸ್ಪೂನ್. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಈ ಬೌಲ್ಗೆ ನಾನು 4 ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಕೈಯಲ್ಲಿ ಈ ಥರ ಚೆನ್ನಾಗಿ ಕಿವುಚಬೇಕಾಗುತ್ತೆ ನೋಡಿ. ಇದೇ ಥರನೇ ಚೆನ್ನಾಗಿ ಕಿವುಚಿದ್ರೆ ಅದೊಂದು ಪಲ್ಪ್ ರೀತಿಯಾಗಿ ಬರುತ್ತೆ ನಮಗೆ ನೋಡಿ. ಇದೇ ಥರನೇ ನಾನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಈ ಥರ ಮಾಡಿಕೊಂಡು ಈ ಥರ ಪಲ್ಪ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಹುಣಸೆಹಣ್ಣು ನಾನು ನೀರಲ್ಲಿ ನೆನೆಯಾಕಿ ಇಟ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಇದೇ ಥರನೇ ನಾವು ಪಲ್ಪ್ ರೀತಿಯಾಗಿ ಮಾಡಿಕೊಂಡು ಇದನ್ನು ಈ ಥರ ಕೈಯಲ್ಲಿ ಈ ಥರ ಸೋದಿಸ್ಕೊಂಡು ಹಾಕೋಬೇಕಾಗುತ್ತೆ. ನಾವು ಈ ಥರ ಮಾಡೋದ್ರಿಂದ ಟೇಸ್ಟು ರುಚಿಯಾಗಿ ಚೆನ್ನಾಗೂ ಬರುತ್ತೆ ಟೇಸ್ಟು. ಮತ್ತು ನೀವು ಟೊಮೆಟೊ ತುಂಬ ಹುಳಿಯಾಗಿದ್ದರೆ ಹುಣಸೆಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಟೊಮೆಟೊ ಅಷ್ಟು ಹುಳಿ ಇಲ್ಲ ಅಂದರೆ ನೀವು ಹುಣಸೆಹಣ್ಣು ಸೇಮ್ ಅಂದರೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋಬೋದು. ಇವಾಗ ನಾನೊಂದು ಕುಟಾಣಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ, ಜೀರಿಗೆ ಮತ್ತು ಮೆಣಸು. ಫಸ್ಟು ಇದು ಎರಡು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುಟ್ಕೋಬೇಕಾಗುತ್ತೆ ನೋಡಿ. ಇದೇ ಥರನೇ ಚೆನ್ನಾಗಿ ಈ ಥರ ಅಂದರೆ ತುಂಬ ಪೌಡರ್ ಆಗಬಾರ್ದು, ತರಿ ತರಿಯಾಗಿದ್ದರೆ ಸಾಕು. ಇವಾಗ ನೋಡಿ ಈ ಥರ ತರಿ ತರಿಯಾಗಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಎಲ್ಲ ಹಾಕ್ಕೊತಾ ಇಲ್ಲ, ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ಥರ ನಾವು ಈ ಥರ ಕುಟ್ಟಿ ಮಾಡೋದ್ರಿಂದ ಕರಿಬೇವು ಒಂದು ಒಳ್ಳೆ ಫ್ಲೇವರು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದೇ ಥರನೇ ನಾನು ತರಿ ತರಿಯಾಗಿ ಈ ಥರ ಇದನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಇರುತ್ತೆ. ಇವಾಗ ಇದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಸ್ಟೌವ್ ಹಚ್ಚಿ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು 2 ಟೇಬಲ್ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಲ್ಲ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಈ ಥರ ಲೈಟಾಗಿ ಈ ಥರ ಸಿಡಿದ್ಮೇಲೆ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಇದೇ ಥರನೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ರಸ ಮಾಡುವಾಗ ನಾವು ಫೈನ್ ಪೌಡರಾಗಿ ಮಾಡಬಾರ್ದು, ಈ ಥರ ತರಿ ತರಿಯಾಗಿದ್ದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದೆಲ್ಲ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಮೇಲೆ ಅರಿಶಿನ ಪುಡಿ ಮತ್ತು ಹಿಂಗನ್ನು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಇದೇ ಥರನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಇನ್ನೂ 30 ಸೆಕೆಂಡ್ಸ್ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಇವಾಗ ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 30 ಸೆಕೆಂಡ್ಸ್ ಆಗಿದೆ ಫ್ರೈ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ನಾನು ಟೊಮೆಟೊನ ನಾನು ಮೊದಲೇ ಈ ಥರ ಕಿವುಚಿಟ್ಕೊಂಡಿದ್ನಲ್ಲ ಹುಣಸೆ ರಸಲ್ಲಿ ಹಾಕ್ಕೊಂಡು ಅದನ್ನು ಒಂದ್ಸತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇದೇ ಥರನೇ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಆ ಥರ ಬೇಕೋ ಥರ ನೋಡಿ ಕೂಡ ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕಲ್ಲುಪ್ಪು ಹಾಕಿರೋದ್ರಿಂದ ಅದು ಚೆನ್ನಾಗಿ ಕರಗದ ಮೇಲೆ ಮತ್ತೆ ಉಪ್ಪು ನೋಡಿ ಹಾಕೋಬೇಕಾಗುತ್ತೆ. ಇವಾಗ ಒಂದು 5 ನಿಮಿಷ ನಾನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ನೋಡಿ. ಇವಾಗ ಇದೆಲ್ಲ ಕುದೀತಾ ಇದೆ ಮತ್ತು ರಸಮೆಲ್ಲ ಈ ಥರ ಲೈಟಾಗಿ ಈ ಥರ ನೊರೆ ಬರುತ್ತೆ. ಈ ಥರ ನೊರೆ ಬಂದಿದೆ ಅಂದರೆ ಅದು ರೆಡಿ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಬಿಟ್ಟಿದ್ದೀನಿ ನಾನು. ಇವಾಗ ಉಪ್ಪು ನೋಡ್ಕೊಳ್ಳಿ ಈ ಟೈಮಲ್ಲಿ. ಇವಾಗ ಮತ್ತೆ ಉಪ್ಪು ಸ್ವಲ್ಪ ಬೇಕಾಗಿತ್ತು, ಯಾಕಂದರೆ ಕಲ್ಲುಪ್ಪು ಹಾಕೋದ್ರಿಂದ ಅದು ಕರಗಿ ಮತ್ತೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ರಸಮೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ರಸಮನ್ನ ಬೇಗ ಮಾಡ್ಕೋಬೋದು. ಹಾಗೆಯೇ ಏನಾದರೂ ಫಂಕ್ಷನ್ ಇತ್ತು, ಏನಾದರೂ ಫೆಸ್ಟಿವಲ್ ಇತ್ತು ಅಂದಾಗೂ ಕೂಡ ನೀವು ಬೇಗ ಮಾಡ್ಕೋಬೋದು, ಜಾಸ್ತಿ ಟೈಮ್ ಬೇಡ. ಇವಾಗ ರಸಮೆಲ್ಲ ರೆಡಿಯಾಗಿದೆ, ನಾನು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.